ಹಾಯ್, ನನ್ನ ಎಲ್ಲ ತರಬೇತುದಾರರಿಗೆ ನಮಸ್ಕಾರಗಳು. ಲಾಕ್ಡೌನ್ ಹಿನ್ನೆಲೆಯಲ್ಲಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಲೇತ್ ಮೆಷಿನ್ ಸ್ಟಾರ್ಟ್ ಮಾಡೋಣ. ಇವಾಗ ನಾವು ಎಲ್ಲ ಕೆಲಸ ಮಾಡಬೇಕಾದ್ರೆ ಅದಕ್ಕಿಂತ ಮುಂಚಿತವಾಗಿ ಸೇಫ್ಟಿಯನ್ನು ನೋಡ್ಕೊಳ್ತಕ್ಕಂಥದ್ದು ನಾವು ನೋಡ್ಕೊತ ಬಂದಿದ್ದೀವಿ. ಪ್ರಿಕಾಷನ್ಸ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಈ ಲೇತ್ ಮೆಷಿನ್ ಬಗ್ಗೆ ನಾವು ಚಾಪ್ಟರನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ, ಅದನ್ನು ನೋಡೋಕ್ಕಿಂತ ಮುಂಚಿತವಾಗಿ ಸೇಫ್ಟಿಯನ್ನು ನಾವು ಅಬ್ಸರ್ವ್ ಮಾಡೋಣ. ಸೊ ಹೀಗಾಗಿ ಇವತ್ತಿನ ಕ್ಲಾಸ್ ಸೇಫ್ಟಿ ಟು ಬಿ ಅಬ್ಸರ್ವ್ಡ್ ವೈಲ್ ವರ್ಕಿಂಗ್ ಆನ್ ಲೇತ್. ಲೇತ್ ಮೇಲ್ಗಡೆ ನೀವು ಕೆಲಸ ಮಾಡಬೇಕಾದ್ರೆ ನೋಡ್ತಕ್ಕಂಥ ಸೇಫ್ಟಿ ಪ್ರಿಕಾಷನ್ಸ್ಗಳು, ಮುನ್ನೆಚ್ಚರಿಕೆ ಕ್ರಮಗಳು. ಓಕೆ, ಬಿಫೋರ್ ಸ್ಟಾರ್ಟಿಂಗ್ ದ ವರ್ಕ್ ಲೇತ್ ಮೇಲ್ಗಡೆ ನಾವು ಕೆಲಸ ಮಾಡೋಕ್ಕಿಂತಲೂ ಮುಂಚಿತವಾಗಿ ನೋಡ್ತಕ್ಕಂಥ ಮುನ್ನೆಚ್ಚರಿಕೆಗಳು ಏನೇನು ಅಂತಕ್ಕಂಥದ್ದನ್ನು ನೋಡೋಣ. ಫಸ್ಟ್ ಒನ್, ಇನ್ಶೂರ್ ದ್ಯಾಟ್ ದ ಲ್ಯೂಬ್ರಿಕೇಟಿಂಗ್ ಸಿಸ್ಟಮ್ ಈಸ್ ಫಂಕ್ಷನಿಂಗ್. ಆಯಿಲ್ ಮತ್ತು ಗ್ರೀಸನ್ನು ಸ್ಲೈಡಿಂಗ್ ಮತ್ತು ಮೂಮೆಂಟ್ ಆಗತಕ್ಕಂಥ ಎಲ್ಲ ಭಾಗಗಳಿಗೆ ನಾವೇನು ಮಾಡಬೇಕು, ಫಸ್ಟು ಆಯಿಲಿಂಗ್ ಮತ್ತು ಗ್ರೀಸಿಂಗನ್ನು ಮಾಡ್ಕೋಬೇಕು. ಇದಕ್ಕೆ ನಾವು ಲ್ಯೂಬ್ರಿಕೇಟಿಂಗ್ ಸಿಸ್ಟಮ್ ಅಂತೇಳಿ ಕರಿತೀವಿ. ಅದು ಕಾರ್ಯನಿರತವಾಗಿರಬೇಕು, ಫಂಕ್ಷನಿಂಗ್ ಆಗಿರಬೇಕು. ಎರಡನೆಯದು, ಸೆಕೆಂಡ್ ಪಾಯಿಂಟ್, ದ ಮೇಟಿಂಗ್ ಫಾರ್ ಗೇರ್ಸ್ ಶುಡ್ ಬಿ ಇನ್ ಪ್ರಾಪರ್ ಮೆಶ್ ಆ್ಯಂಡ್ ದ ಪವರ್ ಫೀಡ್ ಲಿವರ್ಸ್ ಆರ್ ಇನ್ ನ್ಯೂಟ್ರಲ್ ಪೊಸಿಷನ್. ನಾವಿವಾಗ ನೋಡ್ತಕ್ಕಂಥದ್ದು ಈ ಲೇತ್ ಮೇಲ್ಗಡೆ ಕೆಲಸ ಮಾಡೋಕ್ಕಿಂತಲೂ ಮುಂಚಿತವಾಗಿ, ಅಂದರೆ ಲೇತ್ ಮೆಷಿನ್ ಸ್ಟಾರ್ಟ್ ಆಗೋಕ್ಕಿಂತಲೂ ಮುಂಚಿತವಾಗಿ ನೋಡ್ತಕ್ಕಂಥ ಕ್ರಮಗಳ ಬಗ್ಗೆ. ಸೊ ಹೀಗಾಗಿ ಆ ಮಷಿನ್ನ ಸ್ಟಾರ್ಟ್ ಆಗೋಕ್ಕಿಂತಲೂ ಮುಂಚಿತವಾಗಿ ಗೇರ್ಗಾಗಿರ್ಬೋದು, ಪವರ್ ಫೀಡ್ ಲಿವರ್ದಾಗಿರ್ಬೋದು, ಎಲ್ಲವೂ ಏನಾಗಿರಬೇಕು, ಇಲ್ಲಿ ನ್ಯೂಟ್ರಲ್ ಪೊಸಿಷನ್ ಇರಬೇಕು, ಯಾವತ್ತೂ ಎಂಗೇಜ್ ಆಗಿರ್ಬಾರ್ದು. ಹಾಗಾಗಿ ನಾವೇನು ಮಾಡಬೇಕು, ಎಲ್ಲ ಗೇರ್ಗಳನ್ನು ನ್ಯೂಟ್ರಲ್ ಪೊಸಿಷನ್ದೊಳಗಡೆ ತಟಸ್ಥವಾಗಿ ಇಟ್ಕೊಂಡಿರಬೇಕು. ಮೂರನೇ ಪಾಯಿಂಟ್, ಥರ್ಡ್ ಒನ್, ದ ವರ್ಕ್ ಏರಿಯಾ ಶುಡ್ ಬಿ ಕ್ಲೀನ್ ಆ್ಯಂಡ್ ಟೈಡಿ. ನಾವು ಮಾಡ್ತಕ್ಕಂಥ ಸ್ಥಳ, ಕೆಲಸ ಮಾಡ್ತಕ್ಕಂಥ ಸ್ಥಳ ಎಲ್ಲವೂ ಹೆಂಗಿರಬೇಕು ಅಂತಂದರೆ ಶುಭ್ರವಾಗಿರಬೇಕು ಮತ್ತು ಕ್ಲೀನ್ ಆಗಿರಬೇಕು, ಸ್ವಚ್ಛತೆಯಿಂದ ಕೂಡಿರಬೇಕು. ನಾವು ಇರುವಂಥ ಸ್ಥಳ ಆಗಿರ್ಬೋದು, ಕೂಡುವಂಥ ಸ್ಥಳ ಆಗಿರ್ಬೋದು, ವರ್ಕ್ ಮಾಡುವಂಥ ಸ್ಥಳ ಆಗಿರ್ಬೋದು, ಎಲ್ಲವೂ ಹೆಂಗಿರಬೇಕು, ಕ್ಲೀನ್ ಆಗಿರಬೇಕು. ಯಾಕಂತಂದರೆ ಕ್ಲೀನ್ ಇದ್ದರೆ ಮಾತ್ರ ನಮಗೇನು ಆಗುತ್ತದೆ, ಕೆಲಸ ಮಾಡಲಿಕ್ಕೆ ಮನಸ್ಸು ಬರ್ತದೆ. ಸೊ ನೆಕ್ಸ್ಟ್ ಪಾಯಿಂಟ್, ದ ಸೇಫ್ಟಿ ಗಾರ್ಡ್ಸ್ ಶುಡ್ ಬಿ ಇನ್ ಪ್ಲೇಸ್. ಫೋರ್ತ್ ಪಾಯಿಂಟ್ ಏನು ಹೇಳ್ತದೆ ಅಂತಂದರೆ ಸೇಫ್ಟಿ ಬಗ್ಗೆ, ಈ ಸೇಫ್ಟಿ ಗಾರ್ಡ್ಸ್ ಅಂತಕ್ಕಂಥವು ಗೇರ್ಗಳ ಮೇಲ್ಗಡೆ ಇರತಕ್ಕಂಥ ಒಂದು ಕವರ್ ಬಗ್ಗೆ. ಆನಂತರ ಆ ಬೆಲ್ಟ್ ಸಿಸ್ಟಮಲ್ಲಿರ್ತಕ್ಕಂಥ ಕೋನ್ ಪುಲಿ ಹೆಡ್ ಸ್ಟಾಕ್ ಆಗಿರ್ಬೋದು, ಆಲ್ಗೆರಡ ಹೆಡ್ ಸ್ಟಾಕ್ ಆಗಿರ್ಬೋದು, ಎಲ್ಲ ಮಷಿನ್ ಮೇಲ್ಗಡೆ ಸೇಫ್ಟಿ ಗಾರ್ಡ್ಸ್ಗಳಂತಕ್ಕಂಥವು ಇರ್ತವೆ. ಸೊ ಹೀಗಾಗಿ ಆ ಸೇಫ್ಟಿ ಗಾರ್ಡ್ಗಳು ತಮ್ಮ ಒಂದು ಪೊಸಿಷನ್ನಲ್ಲಿ ಇದ್ದರೆ ಚಲೋ, ಇದ್ದೇ ಇದ್ದ ಪಕ್ಷದಲ್ಲಿ ಅವನೇನು ಮಾಡಬೇಕು, ನಾವು ಸೂಕ್ತವಾಗಿ ಸೇಫ್ಟಿ ಗಾರ್ಡ್ಗಳನ್ನು ಎಲ್ಲ ತೊಗೊಂಡಿರಬೇಕು ಅಂತಕ್ಕಂಥದ್ದನ್ನು ಹೇಳ್ತಾರೆ. ನೆಕ್ಸ್ಟ್, ಡ್ಯೂರಿಂಗ್ ವರ್ಕಿಂಗ್, ಲೇತ್ ಮೇಲ್ಗಡೆ ನಾವು ಕೆಲಸವನ್ನು ಸ್ಟಾರ್ಟ್ ಮಾಡುವಾಗ ಅಥವಾ ಸ್ಟಾರ್ಟ್ ಮಾಡಿದ ನಂತರ ಆ ರನ್ನಿಂಗ್ ಪೊಸಿಷನಲ್ಲಿರ್ತಕ್ಕಂಥ ಒಂದು ಮಷಿನ್ ಮೇಲ್ಗಡೆ ನಾವು ಯಾವ್ಯಾವ ಥರ ಒಂದು ಸೇಫ್ಟಿಯನ್ನು ಕೈಗೊಳ್ಳಬೇಕು. ಫಸ್ಟ್ ಒನ್ ಏನು ಹೇಳ್ತದೆ ಇಲ್ಲಿ, ನೆವರ್ ಟ್ರೈ ಟು ಸ್ಟಾಪ್ ಎ ರೊಟೇಟಿಂಗ್ ಚಕ್ ವಿತ್ ಯುವರ್ ಹ್ಯಾಂಡ್. ನೋಡಿಲ್ಲಿ, ಈಗ ಲೇತ್ ಮಷಿನ್ ಸ್ಟಾರ್ಟ್ ಮಾಡಿದರೆ ಅಂತಂದರೆ ಅಲ್ಲಿ ಚೆಕ್ ಆಗಿರ್ಬೋದು, ಕೆಲವೊಂದಿಷ್ಟು ಪಾರ್ಟ್ಸ್ಗಳು ಆಗಿರ್ಬೋದು, ಅಥವಾ ಕೆಲವೊಂದಿಷ್ಟು ಎಲ್ಲ ಗೇರ್ಗಳು ಎಂಗೇಜ್ ಆಗದೆಯು ಅಂತಂತಂದರೆ ಅಲ್ಲಿ ಚೆಕ್ ಆಟೋಮೆಟಿಕ್ಕಾಗಿ ರನ್ನಿಂಗ್ ಪೊಸಿಷನಲ್ಲಿ ರೊಟೇಷನ್ ಆಗ್ತಾ ಇರ್ತವೆ. ಅದನ್ನು ನಾವು ಯಾವತ್ತೂ ಸ್ಟಾಪ್ ಮಾಡಲ್ದೇ, ಬರೀ ಕೈಯಲ್ಲಿ ಯಾವತ್ತೂ ನಾನೇ ಸ್ಟಾಪ್ ಮಾಡ್ತೀನಿ ಅಂತೇಳಿ ಹಿಡಿಬಾರ್ದು. ಏನಾಗುತ್ತೆ ಹಿಡಿದ್ರೆ, ಎ ರೊಟೇಟಿಂಗ್ ಚೆಕ್ ಈಸ್ ಡೇಂಜರಸ್. ರೊಟೇಟಿಂಗ್ ಚೆಕ್, ತಿರುಗತಕ್ಕಂಥ ಚೆಕ್ ಡೇಂಜರ್ ಇರುತ್ತೆ. ಸೊ ಹೀಗಾಗಿ ಯಾವತ್ತೂ ಅದನ್ನು ಬರೀ ಕೈಯಲ್ಲಿ ಹಿಡ್ಲಿಕ್ಕೆ ಹೋಗಬಾರ್ದು.
ಇನ್ನು ಎರಡನೇ ಪಾಯಿಂಟ್ ಏನು ಹೇಳ್ತದೆ, ಸ್ವಿಚ್ ಆಫ್ ದ ಮಷಿನ್ ಬಿಫೋರ್ ಮೇಕಿಂಗ್ ಎನಿ ಅಡ್ಜಸ್ಟ್ಮೆಂಟ್ ಆನ್ ಎ ಲೇತ್. ಲೇತ್ ಮೇಲುಗಡೆ ನಾವು ಕೆಲಸ ಮಾಡಬೇಕಾದ್ರೆ ಆ ರೊಟೇಟಿಂಗ್ ಆಗತಕ್ಕಂಥ ಚಕ್ಕನ್ನು ನಾವು ಸ್ಟಾಪ್ ಮಾಡಿ ನಂತರ ಏನಾದರೂ ಒಂದು ಕ್ರಿಯೆಯನ್ನು ಮಾಡಬೇಕು ಅಥವಾ ಮೆಜರ್ಮೆಂಟನ್ನು ತೊಗೊಳ್ಬೇಕು ಅಥವಾ ಚೆಕ್ಕನ್ನು ಮಾಡಬೇಕು ವಿತ್ ದಿ ಹೆಲ್ಪ್ ಆಫ್ ಎ ವರ್ನಿಯರ್ ಕ್ಯಾಲಿಪರ್. ಆವಾಗ ನಾವು ಏನು ಮಾಡಬೇಕು, ಮಷಿನನ್ನು ಸ್ವಿಚ್ ಆಫ್ ಮಾಡಬೇಕು. ನಿಮ್ಗೆ ಗೊತ್ತು ಸ್ವಿಚ್ ಆನ್ ಇದ್ದ ಸಮಯದಲ್ಲಿ ನಾವು ಮೆಜರ್ಮೆಂಟನ್ನು ತೊಗೊಳಕ್ಕೆ ಹೋದ್ರಿ ಅಂತಂದರೆ ಏನಾಗುತ್ತೆ ಅಂತ, ಹೌದಾ, ಡೇಂಜರ್, ಅದು ನಮಗೆ ಸುರಕ್ಷಿತ ಅಲ್ಲ. ಆ್ಯಂಡ್ ಥರ್ಡ್ ಪಾಯಿಂಟ್ ಏನು ಹೇಳುತ್ತೆ, ಇಟ್ ಈಸ್ ಅ ಡೇಂಜರ್ಸ್ ಟು ಲೀವ್ ದ ಚೆಕ್ ಕೀ ಇನ್ ದ ಚೆಕ್. ಹೌದಾ, ಏನು ಆ ಚೆಕ್ನಲ್ಲಿ ನಾವು ರೌಂಡ್ ಜಾಬ್ಗಳನ್ನು ಹೋಲ್ಡ್ ಮಾಡುವಾಗ ಚೆಕ್ನಲ್ಲಿರ್ತಕ್ಕಂಥ ಸ್ಲಾಟ್ದೊಳಗಡೆ ನಾವು ಕೀಯನ್ನು ಇನ್ಸರ್ಟ್ ಮಾಡಿ ರೊಟೇಟ್ ಮಾಡ್ತಕ್ಕಂಥ ಕ್ರಿಯೆ ಮಾಡ್ತೀವಿ. ಸೊ ಹೀಗಾಗಿ ಆ ಚೆಕ್ ಕೀಯನ್ನು ಚೆಕ್ನಲ್ಲೇ ಬಿಡಬಾರ್ದು. ಹೌದಾ, ಏನಾಗುತ್ತೆ ಬಿಟ್ಟರೆ, ರಿಮೂವ್ ಇಟ್ ಇಮಿಡಿಯೇಟ್ಲಿ ಆಫ್ಟರ್ ಯೂಸ್. ಆ ಚೆಕ್ ಕೀಯನ್ನು ಯೂಸ್ ಮಾಡಿದ ಮೇಲೆ ಇಮಿಡಿಯೇಟ್ಲಿ ತಕ್ಷಣವೇ ಆ ಸ್ಲಾಟ್ದಿಂದ ಏನು ಮಾಡಬೇಕು, ನೀವು ತೆಗೆದು ಬಿಡಬೇಕು. ತೆಗೆದು ಬಿಡಲಿಲ್ಲ ಅಂತಂದರೆ, ಅಕಸ್ಮಾತ್ ತೆಗಿಲಿಲ್ಲ, ಮರೆತು ಹೋದ್ರಿ ಅಂತಂದರೆ ಏನಾಗುತ್ತೆ, ಫಿಗರ್ ನಂಬರ್ ಒನ್ ಏನಾಗುತ್ತೆ, ಹೌದಾ, ಆ ಚೆಕ್ನಲ್ಲಿ ನೀವು ಚೆಕ್ ಕೀಯನ್ನು ಇನ್ಸರ್ಟ್ ಮಾಡಿ ಅಡ್ಜಸ್ಟ್ಮೆಂಟ್ ಮಾಡಿ ನಂತರ ಅದನ್ನು ತೆಗೆಯಲ್ದನ ಹಾಗೆ ಬಿಟ್ಟರೆ ಮಷಿನನ್ನು ಆನ್ ಮಾಡ್ತೀರ. ಆವಾಗ ಚೆಕ್ ರೊಟೇಷನ್ ಆಯಿತು ಅಂತಂದರೆ ಚೆಕ್ನಲ್ಲಿರ್ತಕ್ಕಂಥ ಎಲ್ಲ ಪಾರ್ಟ್ಸ್ಗಳು ರೊಟೇಷನ್ ಆಗ್ತವೆ. ಸೊ ಹೀಗಾಗಿ ಆ ಚೆಕ್ನಲ್ಲಿರ್ತಕ್ಕಂಥ ಚೆಕ್ಕಿಗೆ ಏನು ರೊಟೇಷನ್ ಆಯಿತು ಅಂತಂದರೆ ವರ್ಕರ್ಸ್ ಮೇಲೆ ತುಂಬ ಡೇಂಜರನ್ನು ಆಗುತ್ತೆ, ಆಕ್ಸಿಡೆಂಟ್ ಆಗೋ ಸಂಭವ. ಅಲ್ಲಿ ನೋಡ್ತಾ ಇದ್ದೀರಿ ಚೆಕ್ ಸಡನ್ಲಿ ಏನಾಗುತ್ತೆ, ಫೇಸಿಗೆ ಅಟ್ಯಾಕ್ ಆಗುತ್ತೆ. ಸೊ ಚೆಕ್ನಲ್ಲಿರ್ತಕ್ಕಂಥ ಕೀಯನ್ನು ಇಮಿಡಿಯೆಟ್ಲಿ ನಿಮಗೆ ತೆಗೆದು ಬಿಡಬೇಕು. ನೆಕ್ಸ್ಟ್ ಸಿಂಗಲ್ ಪಾಯಿಂಟ್ ಟೂಲ್ಸ್ ಆರ್ ಶಾರ್ಪ್ ಆ್ಯಂಡ್ ಡೇಂಜರಸ್. ಹೌದು, ನಾವು ಲೇತ್ ಮೇಲ್ಗಡೆ ಕೆಲಸ ಮಾಡ್ತಕ್ಕಂಥ ಸಮಯದಲ್ಲಿ ಟೂಲ್ಸ್ಗಳನ್ನು ಕಟಿಂಗ್ ಟೂಲ್ಸ್ಗಳನ್ನು ಯೂಸ್ ಮಾಡಿದ್ದೇ ಆದಲ್ಲಿ ಎಲ್ಲ ಕಟಿಂಗ್ ಟೂಲ್ಸ್ಗಳು ಸಿಂಗಲ್ ಪಾಯಿಂಟ್ ಕಟಿಂಗ್ ಟೂಲ್ಸ್ಗಳನ್ನು ಜಾಸ್ತಿ ಪ್ರಮಾಣದಲ್ಲಿ ನಾವು ಯೂಸ್ ಮಾಡ್ತೀವಿ. ಸೊ ಹೀಗಾಗಿ ಆ ಸಿಂಗಲ್ ಪಾಯಿಂಟ್ ಕಟಿಂಗ್ ಟೂಲ್ಗಳಲ್ಲಿ ಏನಾಗಿರ್ತದೆ, ಶಾರ್ಪ್ನೆಸ್ ಇರ್ತದೆ. ಶಾರ್ಪ್ನೆಸ್ ಇತ್ತು ಅಂತಂದರೆ ಮಾತ್ರ ನಾವು ಏನು ನಮ್ಮ ವರ್ಕ್ ಮೇಲುಗಡೆ ಅದರ ಪ್ರಭಾವವನ್ನು ಬೀರಲಿಕ್ಕೆ ಸಾಧ್ಯ. ಸೊ ಹೀಗಾಗಿ ಅದನ್ನು ಯಾವತ್ತೂ ಕೇರ್ಲೆಸ್ಸನ್ನು ಮಾಡಬೇಡ್ರಿ. ಬಿ ಎಕ್ಸ್ಟ್ರಾ ಕೇರ್ಫುಲ್ ವೆನ್ ಯೂಸಿಂಗ್ ಡ್ಯಾಮ್. ಅವುಗಳನ್ನು ನೀವು ತೊಗೊಳ್ಬೇಕಾದ್ರೆ ಅಥವಾ ನೀವು ಕೆಲಸಕ್ಕೆ ಅಡಾಪ್ಟ್ ಮಾಡಿದ್ರಿ ಅಂತಂದರೆ ಎಕ್ಸ್ಟ್ರಾ ಕೇರನ್ನು ತೊಗೊಳ್ತಕ್ಕಂಥ ಕಾರ್ಯ ನೀವು ಮಾಡಬೇಕು. ನೆಕ್ಸ್ಟ್, ಚಿಪ್ಸ್ ಆರ್ ಶಾರ್ಪ್ ಆ್ಯಂಡ್ ಡೇಂಜರಸ್. ನಿಮ್ಗೆ ಗೊತ್ತು ಈಗ ಪ್ರಕ್ರಿಯೆ ಕಂಪ್ಲೀಟ್ ಆಗಿಲ್ಲ ಇನ್ನು, ಹೌದಾ, ನಾವು ವರ್ಕ್ ಮೇಲೆ ಯಾವುದೋ ಲೇತ್ ಮೇಲುಗಡೆ ಕೆಲಸ ಮಾಡ್ತಾಯಿದ್ದೀವಿ, ಆ ಮಾಡುವಂಥ ಸಂದರ್ಭದೊಳಗಡೆ ಚಿಪ್ಸ್ಗಳು ಫಾರ್ಮೇಷನ್ ಆಗ್ತಿರ್ತಾವೆ. ಆ ಚಿಪ್ಸ್ಗಳು ಹೆಂಗಿರ್ತಾವೆ, ಶಾರ್ಪ್ ಆಗಿರ್ತಾವೆ, ಅವನ್ನ ನಾವು ಬರಿಗೈಯಿಂದ ಮುಟ್ಟಿದರೆ ನಮಗೆ ಡೇಂಜರು. ಸೊ ಹೀಗಾಗಿ ಏನು ಮಾಡಬೇಕು, ನೆವರ್ ರಿಮೂವ್ ದೆಮ್ ವಿತ್ ಯುವರ್ ಬೇರ್ ಹ್ಯಾಂಡ್ಸ್, ಯೂಸ್ ಎ ಚಿಪ್ ರ್ಯಾಕ್ ಆರ್ ಬ್ರಷ್. ಅವುಗಳನ್ನು ರಿಮೂವ್ ಮಾಡಬೇಕಾದ್ರೆ ತೆಗಿಬೇಕಾದ್ರೆ ಒಂದು ಪ್ಲೇಸಿಗೆ ನಾವು ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಏನನ್ನು ಮಾಡಬೇಕು, ಬರೀ ಕೈಯಿಂದ ಯಾವತ್ತೂ ಅದನ್ನು ಟಚ್ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ನಿಮಗೆ ಲೈವ್ ಆಗಿ ಡ್ರಿಲ್ಲಿಂಗ್ ಮೆಷಿನ್ನಲ್ಲಿ ಮಾಡ್ತಕ್ಕಂಥ ಕೆಲಸ ಆಗಿರ್ಬೋದು, ಹೌದಾ, ಅಲ್ಲೆಲ್ಲ ನೋಡಿದ್ದೀರಿ ನೀವು ಡ್ರಿಲ್ಲಿಂಗ್ ಮಾಡುವಂಥದ್ದಲ್ಲಿ ಆ ಡ್ರಿಲ್ಲಿಂಗ್ ಚಿಪ್ಸ್ ಯಾವ ರೀತಿ ಬರ್ತದೆ, ಅದನ್ನು ನಾವು ಕೈಯಿಂದ ಮುಟ್ಟಲಿಕ್ಕೆ ಆಗಲ್ಲ, ಮುಟ್ಟಿದರೆ ನಮಗೆ ಡೇಂಜರ್. ಸೊ ಹಿಂಗಾಗಿ ನಾವು ಒಂದು ವೈಫ್ ಯಾವುದು ಕಾಟನ್ ವೇಸ್ಟ್ದಿಂದನೋ ಅಥವಾ ಬ್ರಷ್ದಿಂದನೋ ಅದನ್ನು ಏನು ಮಾಡಬೇಕು, ರಿಮೂವ್ ಮಾಡಬೇಕು ಅಂತ ಹೇಳ್ತಾನೆ. ನೆಕ್ಸ್ಟ್ ಏನು, ಲಾಸ್ಟ್ ಪಾಯಿಂಟ್, ಯು ಮಸ್ಟ್ ಆಲ್ವೇಸ್ ನೌ ವೇರ್ ದ ಎಮರ್ಜೆನ್ಸಿ ಸ್ಟಾಪ್ ವಿಚ್ ಈಸ್. ಏನಂತ ಹೇಳ್ತಾನೆ, ಅಕಸ್ಮಾತ್ ಡೇಂಜರ್ ಆಯಿತು ಅಂತಂದರೆ ಎಂಥ ಸೇಫ್ಟಿ ತೊಗೊಂಡಿದ್ದೀವಿ ಅಂತಂದ್ರೂ ಕೆಲವೊಂದಿಷ್ಟು ಸಮಯದಲ್ಲಿ ನಮ್ಮ ಜ್ಞಾನ ಯಾವ ಕಡೆ ಆದರೂ ಹೋಯಿತು ಅಂತಂದರೆ ಅವಾಗ ಆಕ್ಸಿಡೆಂಟ್ ಆಗುವಂಥ ಸಂಭವ ಒಂದು ಸ್ವಲ್ಪ ಜಾಸ್ತಿನೇ ಇರ್ತೆ. ಸೊ ಹೀಗಾಗಿ ನಾವು ಸಡನ್ಲಿ ಆ ಮಷಿನನ್ನು ಸ್ಟಾಪ್ ಮಾಡಬೇಕು, ಹೆಂಗೆ ಮಾಡಬೇಕು ಅನ್ನೋದನ್ನು ನೀವು ತಿಳ್ಕೊಂಡಿರಬೇಕು, ಹೌದಾ. ನೆಕ್ಸ್ಟ್ ಆ್ಯಂಡ್ ಲಾಸ್ಟ್, ಆಫ್ಟರ್ ವರ್ಕ್, ಈಗ ಲೇತ್ ಮಷಿನ್ ಮೇಲುಗಡೆ ಕೆಲಸ ಎಲ್ಲ ಮುಗೀತು, ಕಂಪ್ಲೀಟ್ ಆಯಿತು, ಅದಾದ ನಂತರ ಏನು ಮಾಡಬೇಕು ನೀವು, ಫಸ್ಟ್ ಒನ್, ಕ್ಲೀನ್ ದ ಲೇತ್ ವಿತ್ ಎ ಬ್ರಷ್ ಆ್ಯಂಡ್ ವೈಪ್ ವಿತ್ ಕಾಟನ್ ವೇಸ್ಟ್. ಫಸ್ಟ್ ಒನ್ ಏನು ಹೇಳ್ತಾನೆ, ಚಿಪ್ಸ್ಗಳನ್ನು ಎಲ್ಲ ನೀವು ತೆಗೆದ ನಂತರ
ಒಂದು ಬ್ರಷ್ದಿಂದ ಎಲ್ಲ ಲೇತ್ ಮೆಷಿನ್ನ ಎಲ್ಲ ಭಾಗಗಳಲ್ಲಿ ನೀವೇನು ಮಾಡಬೇಕು, ಒರೆಸ್ಕೋಬೇಕು, ಅಂದರೆ ಕ್ಲೀನ್ ಮಾಡಬೇಕು. ಅದಾದ ನಂತರ ಏನು ಮಾಡಬೇಕು, ಕಾಟನ್ ವೇಸ್ಟನ್ನು ತೊಗೊಂಡು ಎಲ್ಲ ಕಡೆ ವೈಪ್ ಮಾಡಬೇಕು, ಅಂದರೆ ಕ್ಲೀನ್ ಮಾಡಬೇಕು. ಹೌದಾ, ಯಾವುದೋ ಒಂದು ಕೆಲಸ ಆಗಿರ್ಬೋದು, ಆ ಕೆಲಸ ಮಾಡೋಕ್ಕಿಂತ ಮುಂಚಿತವಾಗಿ ಅಥವಾ ಕೆಲಸವನ್ನು ಕೈಗೊಳ್ಳೋಕ್ಕಿಂತ ಮುಂಚಿತವಾಗಿ ನಾವು ಯಾವ ರೀತಿ ಇರ್ತದನಲ್ಲೋ, ಕೆಲಸ ಕಂಪ್ಲೀಟ್ ಆದ ನಂತರ ಆ ವಸ್ತುವನ್ನು ನಾವು ಕ್ಲೀನಾಗಿ ಇಟ್ಕೊಳ್ಬೇಕು. ಹೌದಾ, ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಏನು ಹೇಳ್ತದೆ, ಆಯಿಲ್ ದ ಬೆಡ್ವೇಸ್ ಆ್ಯಂಡ್ ಲೂಬ್ರಿಕೇಟಿಂಗ್ ಪಾಯಿಂಟ್ಸ್. ಲೇತ್ ಮೇಲುಗಡೆ ಕೆಲಸ ಮಾಡೋಕ್ಕಿಂತ ಮುಂಚಿತವಾಗಿ ನಾವು ಲೂಬ್ರಿಕೇಟಿಂಗ್ ಸಿಸ್ಟಮನ್ನು ಮಾಡ್ಕೊಂಡೀವಿ. ಹೌದಾ, ಆ ಲೇತ್ ಬೆಡ್ ಮೇಲಾಗಿರ್ಬೋದು, ಮೂಮೆಂಟ್ ಆಗತಕ್ಕಂಥ ಪಾರ್ಟ್ಸ್, ಮ್ಯಾಚಿಂಗ್ ಪಾರ್ಟ್ಸ್ ಅಂದರೆ ಏನು, ಎರಡು ತಿಕ್ಕಾಟದಿಂದ ಆಗಿರ್ತಕ್ಕಂಥ ಘರ್ಷಣೆ ಆಗಿರ್ಬೋದು, ಅದನ್ನೆಲ್ಲ ಮುಕ್ತಗೊಳಿಸಬೇಕಾದ್ರೆ ನಾವು ಆಯಿಲಿಂಗ್ ಎಲ್ಲ ಮಾಡಬೇಕು, ಲೂಬ್ರಿಕೇಟಿಂಗನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದು. ಹೌದಾ, ಹಾಗೆ ವರ್ಕ್ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದ ನಂತರ ನಾವು ಅದನ್ನು ಏನು ಮಾಡಬೇಕು, ಆಯಿಲಿಂಗನ್ನು ಮತ್ತು ಗ್ರೀಸಿಂಗನ್ನು ಸ್ವಲ್ಪ ಪ್ರಮಾಣದಲ್ಲಿ ಅದಕ್ಕೆ ಲೂಬ್ರಿಕೇಟಿಂಗ್ ಸಿಸ್ಟಮನ್ನು ಮಾಡಿ ನಂತರ ಅದನ್ನು ಏನು ಮಾಡಬೇಕು, ಬಿಟ್ಟು ಬಿಡಬೇಕು. ಹೌದಾ, ಹಾಗೆ ಬಿಟ್ಟರೆ ಏನಾಗುತ್ತೆ, ರಸ್ಟ್ ಅರೆಸ್ಟ್ ಆಗುತ್ತೆ. ಹೌದಾ, ಅಲ್ಲಿ ರಸ್ಟ್ ತುಕ್ಕು ಹಿಡಿತು ಅಂತಂದರೆ ಏನಾಗುತ್ತೆ, ತುಕ್ಕು ಹಿಡಿತು ಅಂತಂದರೆ ಆಟೋಮೆಟಿಕ್ಕಾಗಿ ಆ ತುಕ್ಕು ಹಿಡಿದಂಥ ಸ್ಥಳ ಓಕೆ ತುಕ್ಕು ಹಿಡಿದಂಥ ಸ್ಥಳ ಏನಾಗುತ್ತೆ, ಅವಾಗ ವಿಯರ್ ಆಗುತ್ತೆ, ಸವಕಳಿ ಆಗುತ್ತೆ. ಸವಕಳಿ ಆಯಿತು ಅಂತಂದರೆ ಇಡೀ ಪಾರ್ಟ್ಸ್ ಮೂಮೆಂಟ್ ಆಗೋದಿಲ್ಲ. ಸೊ ಹಿಂಗಾಗಿ ಲೂಬ್ರಿಕೇಟಿಂಗ್ ಸಿಸ್ಟಮ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಒನ್, ಕ್ಲೀನ್ ದ ಸರೌಂಡಿಂಗ್ಸ್ ಆಫ್ ದ ಲೇತ್, ವೈಪ್ ದ ಡರ್ಟ್ ಆ್ಯಂಡ್ ಕೂಲೆಂಟ್ ಆ್ಯಂಡ್ ರಿಮೂವ್ ದ ಶಾರ್ಟ್ಸ್. ಹೌದಾ, ಪೂರ್ತಿ ಕಂಪ್ಲೀಟ್ ಆದ ನಂತರ ನಿಮ್ಮ ಕೆಲಸ ಮುಗಿದ ನಂತರ ಕಂಪ್ಲೀಟ್ ಆಯಿತು, ಅವಾಗ ಏನು ಮಾಡಬೇಕು, ಆ ಪೂರ್ತಿ ಸರೌಂಡಿಂಗ್ ಲೇತನ್ನು ಕಂಪ್ಲೀಟಾಗಿ ನೀವು ಕ್ಲೀನ್ ಮಾಡಿದರೆ ಓಕೆ, ಆ ಲೇತನ ಸರೌಂಡಿಂಗ್ ಸುತ್ತಲೂ ಏನು ಮಾಡಬೇಕು, ಕ್ಲೀನಾಗಿ ಇಟ್ಕೋಬೇಕು. ಹಾಗಾಗಿ ನಾವು ಚಿಪ್ಸ್ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಒಂದು ಸ್ವಲ್ಪ ಸ್ಪ್ರೆಡ್ ಆಗುತ್ತೆ. ಸೊ ಆ ಚಿಪ್ಸ್ಗಳನ್ನು ಏನು ಮಾಡಬೇಕು, ಡಸ್ಟ್ಬಿನ್ನು ಅಥವಾ ನೀವು ಯಾವುದೋ ಒಂದು ಟಬ್ಬು ಅಂತ ಮಾಡಿರ್ತಿರಲ್ಲ ಅದರೊಳಗಡೆ ನೀವು ಏನು ಮಾಡಬೇಕು, ಅದನ್ನು ಎತ್ತಾಕೊಂಡು ಹಾಕಬೇಕು. ಸೊ ಈ ಚಾಪ್ಟರ್ ಕಂಪ್ಲೀಟ್ ಆಯಿತು. ಯಾವುದು ಲೇತ್ ಮೇಲುಗಡೆ ನಾವು ವರ್ಕ್ ಮಾಡಬೇಕಾದ್ರೆ ಆ ಸಂದರ್ಭದಲ್ಲಿ ನೋಡ್ತಕ್ಕಂಥ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ನೋಡಿದ್ದೀವಿ. ಹೌದಾ, ಓಕೆ, ಥ್ಯಾಂಕ್ ಯು.